ದಾರಿದೀಪ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ದಿನ ವಿಶೇಷದಲ್ಲಿ ಏನಿವತ್ತು ಅಂತಂದರೆ ಬುಧವಾರ, ಯಥಾಪ್ರಕಾರವಾಗಿ ದೇವತಾ ದರ್ಶನವನ್ನು ಮಾಡಿಕೊಂಡು ಬರುವಂತಹ ಸಮಯ. ಆದರೆ ಇವತ್ತಿನ ದೇವತಾ ವಿಶೇಷ ಏನು ಅಂತಂದರೆ ಆ ಮಹಾವಿಷ್ಣುವಿನ ದರ್ಶನ. ಯಾಕೆ ಅಂತಂದರೆ ಅವನು ಸ್ಥಿತಿಕರ್ತ, ನಮ್ಮ ಜೀವನದೊಳಗೆ ಲಯ ಭಾಳ ಲಘು ಆಗ್ತದೆ ರೀ. ಸೃಷ್ಟಿನೂ ಕಷ್ಟಪಟ್ಟು ಏನೋ ಮಾಡಬಹುದು, ಆದರೆ ಮೆಂಟೆನೆನ್ಸ್ ಅಂತ ಅನ್ನೋದೇನದಲ್ರಿ, ಇದು ಬಹಳ ಕಠಿಣ. ಬನ್ನಿ ಹಾಗಿದ್ರೆ ಆ ಮಹಾವಿಷ್ಣುವಿನ ದರ್ಶನವನ್ನು ಮಾಡಿಕೊಂಡು ಬರೋಣ. ದೇವತಾ ಕಾರ್ಯ ಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ಲಕ್ಷ್ಮ್ಯಾಲಿಂಗಿತ ವಾಮಾಂಗಂ ಭಕ್ತಾನಾಂ ವರದಾಯಕಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ಆಂತ್ರಮಾಲಾಧರಂ ಶಂಖಂ ಚಕ್ರಾಬ್ಜಾಯುಧಧಾರಿಣಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ಸ್ಮರಣಾತ್ ಸರ್ವ ಪಾಪಘ್ನಂ ಕದ್ರೂಜ ವಿಷನಾಶನಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ಸಿಂಹನಾದೇನ ಮಹತಾ ದಿಗ್ದಂತಿ ಭಯನಾಶನಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ಪ್ರಹ್ಲಾದ ವರದಂ ಶ್ರೀಶಂ ದೈತ್ಯೇಶ್ವರ ವಿದಾರಣಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ಕ್ರೂರಗ್ರಹೈಃ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ವೇದ ವೇದಾಂತ ಯಜ್ಞೇಶಂ ಬ್ರಹ್ಮರುದ್ರಾದಿವಂದಿತಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣ ಮುಕ್ತಯೇ ಯತ್ತಿದಂ ಪಠತೆ ನಿತ್ಯಂ ಋಣ ವಿಮೋಚನ ಸಂಹಿತಂ ಅನೃಣೀ ಜಾಯತೆ ಸದ್ಯೋಧನಂ ಶೀಘ್ರಮವಾಪ್ನುಯಾತ್. ಮಹಾವಿಷ್ಣುವಿನ ದರ್ಶನವನ್ನು ಮಾಡಿದ್ದೇವೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅಷ್ಟು ಅದ್ಭುತನಾಗಿರ್ತಕ್ಕಂತಹ ದೈವನನ್ನು ನೋಡಿದ್ದೇವೆ. ಅವನು ತಿಳಿಸಿದ ಒಂದು ಅದ್ಭುತವಾದಂತಹ ಒಳ್ಳೆಯ ಮಾತನ್ನು ಕೇಳಿಕೊಂಡು ಬರೋಣ. ಒಂದು ಸುಂದರವಾದಂತಹ ಸುಭಾಷಿತ. ಸುಭಾಷಿತ: ಯಾವ ಕೆಲಸ ಮಾಡಿದರೆ ಅಂತರಾತ್ಮನಿಗೆ ಸಂತೋಷವಾಗುವುದೋ ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ರಾಮಾಯಣ. ಸುಭಾಷಿತವನ್ನು ಕೇಳಿದ್ದೇವೆ. ಬನ್ನಿ ಹಾಗಿದ್ರೆ ದಿನ ವಿಶೇಷವನ್ನು ನೋಡೋಣ. ಹೇಮಲಂಬಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರಮಾಸ, ಕೃಷ್ಣಪಕ್ಷ, ಪ್ರತಿಪದ, ಬುಧವಾರ, ಸ್ವಾತಿ ನಕ್ಷತ್ರ, ಹರ್ಷಯೋಗ, ಕೌಲಕರಣದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಎಲ್ಲೋ ಒಂದು ನಾಣ್ಣುಡಿ ಹೇಳ್ತದೆ ರೀ, ಏನು ಪರೋಪಕಾರಾರ್ಥಂ ಇದಂ ಅರ್ಥಂ ಶರೀರಂ ಅಂತ. ಇದನ್ನು ಸಾರ್ಥಕ ಮಾಡಿಕೊಂಡವರು ಒಬ್ಬರು, ಅವರ ಹೆಸರನ್ನು ನಾನು ಕಡೆಗೆ ಹೇಳ್ತೇನೆ. ಆದರೆ ಅವರು ತಮ್ಮ ಜೀವನದೊಳಗೆ ಏನೇನು ಪಡೆದಾರ ಅಂತನ್ನೋದನ್ನು ಮೊದಲೇಕ್ಕೆ ಒಂದು ಸತ ಮೆಲ್ಕು ಹಾಕೋಣಂತ. ಅವರು ತಮ್ಮ ಜೀವನದೊಳಗೆ 30 ಯೂನಿವರ್ಸಿಟಿಗಳಿಂದ ಗೌರವ ಡಾಕ್ಟರೇಟನ್ನು ಪಡೆದಿದ್ದಾರೆ. ನಮ್ಮ ದೇಶದ ಅದ್ಭುತವಾದ ಪ್ರಶಸ್ತಿಗಳಾಗಿರ್ತಕ್ಕಂಥ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಎಲ್ಲ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಮ್ಮ ಭಾರತದ ರಾಷ್ಟ್ರಪತಿಯಾಗಿ ಕೂಡ ಇದ್ದಾರೆ. ನಮ್ಮ ರಾಷ್ಟ್ರದ ಅನೇಕ ರಾಕೆಟಿನ ಉಡಾವಣೆಗಳಲ್ಲಿ ಅವರ ಪಾತ್ರ ಬಹಳ ಮಹತ್ವವಾದದ್ದು. ಅಂಥವರು ಒಮ್ಮೆ ಹೈದರಾಬಾದಿನ ಒಂದು ಮಕ್ಕಳ ಆಸ್ಪತ್ರೆಗೆ ಹೋಗ್ತಾರೆ. ಹೋದಾಗ ಒಂದು ಸಣ್ಣ ಮಗು 7-8 ವರ್ಷ ಇರಬೇಕು, ಬಂದು ಇವರಿಗೆ ಹೂಗುಚ್ಛವನ್ನು ಕೊಡ್ತದೆ. ಕೊಟ್ಟ ತಕ್ಷಣ ಇವರು ಆ ಕೂಸಿನ ಕೇಳ್ತಾರೆ, ಹೆಂಗಿದ್ದಿ? ಆ ಕೂಸಂತದ, ಇಲ್ಲ ನಾನು ಆರಾಮಿದ್ದೇನೆ ಅಂಥೇಳಿ ತನ್ನೆಲ್ಲ ಹೇಳ್ತದೆ. ಅದು ಹೊಳ್ಳಿ ನಡ್ಕೋತ ಹೋಗ್ತಿರ್ಬೇಕಾದ್ರೆ ಇವರಿಗೆ ಭಾಳ ಕೆಟ್ಟ ಅನಿಸ್ತದೆ.
ಯಾಕಂತಂದರೆ ಆ ಕೂಸಿನ ಒಂದು ಕಾಲು ಪಲ್ಸ್ ಪೋಲಿಯೋ ಅಟ್ಯಾಕ್ದಿಂದ ಒಂದು ಕಾಲಿಗೆ ಊನಾಗಿರ್ತದೆ. ಅದನ್ನು ನೋಡಿದ ಕೂಡಲೇ ಅವ್ರ ಮನಸ್ಸಿಗೆ ಭಾಳ ತ್ರಾಸಾಗ್ತದೆ. ಆ ಕೂಸಿನ ಹತ್ರ ಇವರೇ ಎದ್ದು ಹೋಗ್ತಾರೆ. ಎದ್ದು ಹೋದ ಕೂಡಲೇ ಆ ಕೂಸಿ ಕೇಳ್ತಾರೆ, ಅಲ್ಲ ಇಷ್ಟು ಭಾರವಾದಂತಹ ಕಾಲು ಯಾಕಂತಂದ್ರೆ ನೀನು ನಡ್ಕೋತ ಬರಬೇಕು ಅಂತಂತಂದರೆ ಆ ಭಾರವಾದಂತಹ ಆ ಕಾಲು ಆ ಕಬ್ಬಿಣದ ಕಾಲನ್ನು ಹಾಕ್ಕೊಂಡು ಬರ್ತಿರ್ಬೇಕಾದ್ರೆ ನಿನಗೆ ನೋವು ಆಗ್ತಿರ್ಬೇಕಲ್ಲ ಅಂತ ಆ ಕೂಸಿ ಕೇಳಿದ್ಕೊಂಡು ಆ ಕೂಸು ಅಂತದೆ, ಹ್ಞೂನ್ರಿ ಸ್ವಲ್ಪ ಭಾಳ ನೋವಾಗ್ತದೆ, ಯಾಕಂತಂದರೆ ನನಗಿರುವುದೇ 7-8 ವರ್ಷ, 10 ಹೆಜ್ಜೆ ಹಾಕೋದ್ರಾಗೇನ ಹಸಿವಾಗ್ಬಿಡ್ತದೆ, ತಿಂದಿದ್ದೆಲ್ಲ ಕರಿಗೆ ಬಿಡ್ತದೆ, ಇಷ್ಟು ನನಗೆ ತ್ರಾಸಾಗ್ತದೆ ಅಂತಂದ್ಕೊಳ್ಳೆನ ಅವರು ಒಂದು ಸಂಕಲ್ಪ ಮಾಡ್ತಾರೆ. ನನ್ನ ಜೀವನದ ಸಾರ್ಥಕತೆ ಆಗಬೇಕಲ್ಲ, ಈ ಮಕ್ಕಳಿಗೆ ನಾನು ಏನಾದರೂ ಮಾಡಬೇಕು ಅಂತ ಸೀದಾ ತಮ್ಮ ಲ್ಯಾಬೊರೇಟ್ರಿಗೆ ಬರ್ತಾರೆ. ಎಲ್ಲ ಸೈಂಟಿಸ್ಟ್ಗಳಿಗೆ ತಮ್ಮ ಏನು ಆ ಕಷ್ಟವನ್ನು ಅನುಭವಿಸಿದ್ದಾರೆ ಮಕ್ಕಳು ಅದನ್ನೆಲ್ಲವನ್ನು ಹೇಳ್ತಾರೆ. ಹೇಳಿದ ತಕ್ಷಣ ಎಲ್ಲರೂ ಸೇರಿ 5-6 ಕೆಜಿ ವೇಟ್ ಆಗುವಂತಹ ಆ ಡುಪ್ಲಿಕೇಟ್ ಆರ್ಟಿಫಿಷಿಯಲ್ ಕಾಲನ್ನು 300-400 ಗ್ರಾಮಿಗೆ ತೊಗೊಂಡು ಬರ್ತಾರೆ. ಅದನ್ನು ತೊಗೊಂಡು ಬಂದು ಆ ಕುಸಿಗೆ ಹಾಕಿದ ತಕ್ಷಣ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ರೀ, ಅಷ್ಟು ಚಂದ ಅದು ಓಡ್ತದೆ, ಜಿಗಿತದೆ, ಇದನ್ನು ಮಾಡ್ತದೆ. ಆ ವ್ಯಕ್ತಿಗೆ ಧನ್ಯವಾದವನ್ನು ಅರ್ಪಿಸ್ತಿರ್ಬೇಕಾದ್ರೆ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರ್ತದೆ. ಆಗ ಒಬ್ಬ ಪತ್ರಕರ್ತ ಕೇಳ್ತಾನೆ, ಸರ್ ಏನು ಸರ್ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಿರಿ, ಇದೇನು ದೊಡ್ಡ ಸಾಧನೆ ನಿಮ್ಗೆ ಅಂತ ಕೇಳಿದಾಗ ಆಗ ಒಂದೇ ಒಂದು ಮಾತ್ರ ಅವರು ಉತ್ತರ ಹೇಳ್ತಾರೆ, ನನ್ನ ಜೀವನದ ಸಾರ್ಥಕತೆ ಆ ಮಗುವಿನ ನಗುವಿನಲ್ಲಿ ಇದೆ ಅಂತ. ಅಂದರೆ ಆ ವ್ಯಕ್ತಿ ಯಾರು ಅಂತ ನಿಮಗೆಲ್ಲ ಅನಿಸಿರ್ಬೋದಲ್ಲ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, APJ ಅಬ್ದುಲ್ ಕಲಾಂ ಅವರು. ಅವರ ಜೀವನದಲ್ಲಿ ನಡೆದಂತಹ ಘಟನೆ. ಅದಕ್ಕೆ ನಮ್ಮ ಜೀವನ ಹೆಂಗಿರಬೇಕು ಅಂತಂದರೆ ಮತ್ತೊಬ್ಬರಿಗೆ ಸಾರ್ಥಕತೆಯನ್ನು ಸೂಚನೆ ಮಾಡುವಂತಹ ಜೀವನ ನಮ್ಮದಿರಬೇಕು. ನಮ್ಮಿಂದ ಅವ್ರಿಗೆ ಏನಾದರೂ ಉಪಯೋಗ ಆಗಿರಬೇಕು, ಯಾಕರ ಬಂದಪಾಯೋ ಅಂತ ಆಗಿರಬಾರ್ದು ಯಾವಾಗಿದ್ರು. ಅದಕ್ಕೆ ನೋಡಿರಿ ಸಾಮಾನ್ಯವಾಗಿ ನಾವೆಲ್ಲೇ ಹೋದರೂ ಏನೇ ಮಾತಾಡಿದರೂ ಸುದ್ದಾನು ಅದರ ಬಗ್ಗೆ ಅನೇಕ ಜನ ಟೀಕೆ ಟಿಪ್ಪಣಿಗಳನ್ನು ಮಾಡೇ ಮಾಡ್ತಾರೆ. ಬಂದ ನಾಯಿವ ನೋಡು ಯಾವಾಗಿದ್ದರೂ ಬರೇ ನೆಗೆಟಿವ್ ಮಾತಾಡ್ತಾನೆ, ಬಂದ ನಾಯಿವ ಏನೇ ಆದರೂ ಪಾಸಿಟಿವ್ ಮಾತಾಡ್ತಾನೆ. ಅಂದರೆ ನಮ್ಮ ಒಂದು ಮಾತಿನ ಮೇಲೆ, ನಮ್ಮ ಶೈಲಿಯ ಮೇಲೆ, ನಮ್ಮ ಇರುವಂಥ ಒಂದು ಹಾವಭಾವದ ಮೇಲೆ ನಮ್ಮ ಇಡೀ ಜೀವನವನ್ನು ಲೆಕ್ಕ ಹಾಕ್ತಾರೆ. ಅದಕ್ಕೆ ಪರೋಪಕಾರಾರ್ಥಂ ಇದಂ ಅರ್ಥಂ ಶರೀರಂ ಅಂತನ್ನುವ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಯಾಕೆ ಗೊತ್ತೇನ್ರಿ, ಯಾವಾಗಿದ್ರೂ ಕೂಡ ಈ ಶರೀರಕ್ಕೆ ಒಂದು ಅರ್ಥ, ಈ ಶರೀರಕ್ಕೆ ಒಂದು ಉಪಯೋಗ ಯಾವಾಗ ಅಂತಂದ್ರೆ ಈ ಶರೀರ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಅದು ಬೇರೆಯವರಿಗೆ ಉಪಯೋಗವಾದಾಗ. ಅದಕ್ಕೆ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾಭ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಆ ಸ್ವಾಮಿಯಲ್ಲಿ ಕಾಯ ವಾಚ ಮನಸ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು, ಅನ್ಯ ಜೀವರಿಗೆ ನಮ್ಮ ಬದುಕು ಮಾದರಿಯಾಗಬೇಕು, ಅವರ ಸಾರ್ಥಕತೆ ಅದರ ಒಂದು ವಿಶಿಷ್ಟವಾದಂಥ ಉಪಯೋಗ ಎಲ್ಲರಿಗೂ ಕೂಡ ನಮ್ಮದು ಮುಟ್ಟಬೇಕು ಅಂತನೋ ಆಶಯ ನಮ್ಮದಾಗಿರಲಿ ಅಂತ ಹೇಳ್ತಾ ಬನ್ನಿ ಹಾಗಿದ್ದರೆ ದಾರಿದೀಪದ 12 ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ.